ಕಲಿಸಿಕೊಂಡಿದ್ದಾನೆ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ನಾನು ಒಂದು ಸಂಗತಿಯನ್ನು ಹೇಳುವುದರ ಮೂಲಕವಾಗಿ ನನ್ನ ಪ್ರಸಂಗವನ್ನು ನಾನು ಮುಂದುವರಿಸಿಕೊಂಡು ಹೋಗ್ತೇನೆ. ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ಗಳಲ್ಲಿ ಪೇಪರ್ಸ್ಗಳಲ್ಲಿ ಅಲ್ಲಿ ಕೊಲೆಯಾಯಿತು ಎಂಬಂತ ಕಹಿಯಾದಂತ ಸಂದೇಶವನ್ನ ಕೇಳಿಸಿಕೊಳ್ತೇವೆ. ಅಲ್ಲಿ ಸಮಸ್ಯೆ ಆಯಿತು ಎಂಬಂತ ಅನೇಕ ವಿಧಾನವಾದಂತ ಸಂದೇಶಗಳನ್ನ ನ್ಯೂಸ್ಗಳನ್ನ ನೋಡಿ ಅನೇಕರು ಗಾಬರಿ ಆಗ್ತಾರೆ. ಅನೇಕ ದುರ್ವಾರ್ತೆಗಳನ್ನ ಕೇಳಿಸಿಕೊಳ್ತಾ ಇದ್ದೇವೆ. ಆ ಪ್ರದೇಶದಲ್ಲಿ ಹೀಗಾಯಿತು, ಆಕ್ಸಿಡೆಂಟ್ಗಳಾಯಿತು, ಕೊಲೆಗಳಾಯಿತು, ಇವರು ನೇಣು ಹಾಕೊಂಡ್ರು, ಅವರು ವಿಷ ಕೊಡಿದ್ರು. ಇದೇ ಭಾರತ ದೇಶದಲ್ಲಿ ಕೇಳಿಸಿಕೊಳ್ತಾ ಇರುವಂತ ಅನೇಕ ಸಂದೇಶಗಳು. ರಾಜಕೀಯ ವ್ಯವಸ್ಥೆಯಲ್ಲಿ ಈ ರೀತಿ ನಡೀತಾ ಇದೆ. ಮಾತ್ರವಲ್ಲದೆ ಇಂಥ ಕುಟುಂಬದಲ್ಲಿ ಸಮಸ್ಯೆ ಆಯಿತು, ಅಲ್ಲಿ ತೊಂದರೆ ಆಯಿತು, ಇವರು ಸತ್ತು ಹೋದ್ರು. ಇದೇ ದುರ್ವಾರ್ತೆಗಳನ್ನ ಕೇಳಿಸಿಕೊಂಡು ಕೇಳಿಸಿಕೊಂಡು ದೇಶ ಇವತ್ತು ಕಣ್ಣೀರಿನಲ್ಲಿದೆ, ದೇಶ ಇವತ್ತು ದುಃಖದಲ್ಲಿದೆ, ದೇಶ ಇವತ್ತು ಮೊರೆ ಹೋಗ್ತಾ ಇದೆ, ದೇಶ ಇವತ್ತು ಒಂದು ಶುಭ ಸಮಾಚಾರವನ್ನ ಕೇಳಿಸಿಕೊಳ್ತಾ ಇಲ್ಲ. ಇಂಥ ದುರ್ವಾರ್ತೆಗಳನ್ನೇ ಕೇಳಿಸಿಕೊಳ್ತಾ ಇರುವಂತ ಈ ದೇಶಕ್ಕೆ ಒಂದು ಶುಭವಾರ್ತೆ ಬೇಕು. ಇಂಥ ಕೊಲೆಗಳನ್ನ ಕೇಳಿಸಿಕೊಳ್ತಾ ಇರುವಂತ ದೇಶಕ್ಕೆ ಒಂದು ಶುಭವಾರ್ತೆ ಬೇಕು. ಈ ಶುಭವಾರ್ತೆಯನ್ನು ಸಾರುವುದಕ್ಕಾಗಿ ನಿನ್ನನ್ನ ನನ್ನನ್ನ ದೇವರು ಅಭಿಷೇಕಿಸಿ ಕರೆದಿದ್ದಾನೆ. ಇಂಥ ದುರ್ವಾರ್ತೆಗಳನ್ನ ಪ್ರತಿ ದಿನ, ಪ್ರತಿ ಮಧ್ಯಾಹ್ನ, ಪ್ರತಿ ಸಾಯಂಕಾಲ ನ್ಯೂಸ್ಗಳು ನೋಡಿದ್ರು ಅದೇ, ಇನ್ನೊಂದು ನೋಡಿದ್ರು ಅದೇ, ರೋಗಗಳು, ಸಂಕಟಗಳು, ಶ್ರಮೆಗಳೇ ಕೇಳಿಸಿಕೊಳ್ತಾ ಇರುವಂತ ಈ ಸಂದರ್ಭದಲ್ಲಿ ಮಿಷನರಿಗಳಾದಂತ ನಿಮ್ಮ ಒಬ್ಬೊಬ್ಬರ ಅವಶ್ಯಕತೆ ಈ ದೇಶಕ್ಕಿದೆ. ಶುಭ ವರ್ತಮಾನವನ್ನು ಸಾರುವುದಕ್ಕಾಗಿ ಅಭಿಷೇಕಿಸಲ್ಪಟ್ಟಿರುವಂತ ನಿನ್ನ ಅವಶ್ಯಕತೆ ಇವತ್ತು ದೇಶಕ್ಕಿದೆ. ಯಾಕೆ ಸೋತು ನಿಂತಿದ್ದಿ? ದೇವರು ಹೇಳ್ತಾ ಇದ್ದಾರೆ, ಹೋಗಿ ಲೋಕದ ಕಟ್ಟ ಕಡೆವರೆಗೂ ಸುವಾರ್ತೆಯನ್ನು ಸಾರ್ರಿ. ವಾಟ್ಸ್ ದ ಮೀನಿಂಗ್ ಆಫ್ ದ ಸುವಾರ್ತೆ? ದ ಗುಡ್ ನ್ಯೂಸ್ ದಟ್ ಶುಡ್ ಬಿ ಸ್ಪ್ರೆಡ್ ಟು ದ ವರ್ಲ್ಡ್. ಒಂದು ಶುಭವಾರ್ತೆ ದೇಶಕ್ಕೆ, ಲೋಕಕ್ಕೆ ಸಾರಿಸಬೇಕಾಗಿದೆ. ಪ್ರತಿ ದಿನ ಎದ್ದೋಳುವಾಗ ಸಂಕಟಗಳ ಒಂದು ದುರ್ವಾರ್ತೆಯನ್ನು ಕೇಳಿಸಿಕೊಳ್ತಾರೆ ಸಮಾಜ. ಮಾತ್ರವಲ್ಲದೆ ಪ್ರತಿ ಕ್ಷಣ ರೌಡಿಗಳ ಹಾಗೆ ಹೀಗೆ ಅಲ್ಲಿ ಕೊಲೆಗಳಾಯಿತು, ಇಲ್ಲಿ ಸಮಸ್ಯೆಗಳಾಯಿತು, ಅಲ್ಲಿ ದೌರ್ಜನ್ಯ ಆಯಿತು, ಅಲ್ಲಿ ಪೊಲೀಸ್ನವರ ಮೇಲೆ ದೌರ್ಜನ್ಯ, ಇಂತಹ ಸಂಕಟಗಳನ್ನ ಕೇಳಿಸಿಕೊಂಡು ಕೇಳಿಸಿಕೊಂಡು ದೇಶ ಇವತ್ತು, ರಾಜ್ಯಗಳು, ದೇಶಗಳು ಇವತ್ತು ಕಣ್ಣೀರಿನಲ್ಲಿದೆ. ಇಂತಹ ಸಂದರ್ಭದಲ್ಲಿ ಯೇಸು 2022 ವರ್ಷಗಳ ಹಿಂದೆ ಹೇಳಿದಂತ ಅಗಮ್ಯ ಸ್ವರೂಪದ ಮಾತುಗಳು ಇವತ್ತು ಪ್ರಪಂಚಕ್ಕೆ ಬೇಕಾಗಿದೆ. ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಕೂಡ ಭಯ ಪಡ್ತಾ ಇರ್ಬೋದು. ಎಲ್ಲ ಎಂತಹ ಸಂದರ್ಭದಲ್ಲ ಬಂದ್ಬಿಟ್ಟಿದ್ದೇವೆ, ಕಷ್ಟಗಳಲ್ಲಿ ಬಂದ್ಬಿಟ್ಟಿದ್ದೇವೆ, ಸುವಾರ್ತೆಯನ್ನ ಸಾರ್ಲಿಕ್ಕಾಗಲ್ಲ, ಶುಭವಾರ್ತೆಯನ್ನ ಸಾರ್ಲಿಕ್ಕಾಗಲ್ಲ, ಒಳ್ಳೆ ಸಂದೇಶವನ್ನ ಕೊಡ್ಲಿಕ್ಕಾಗಲ್ಲ. ಯೇಸು ನಮಗೆ ಕೊಟ್ಟಿರುವಂತ ಸಂದೇಶಗಳು ಅದು ಸಮಾಜಕ್ಕೆ ಧ್ರುವ ಮಾರಕವಾದಂತದ್ದಲ್ಲ, ಸಮಾಜ ಕಟ್ಟುವಂತ ಮಾತುಗಳು. ಯೇಸು ಕ್ರಿಸ್ತನು ಸುಳ್ಳು ಹೇಳಬೇಡ ಅಂತಂದ್ರು, ಅದು ಸಮಾಜಕ್ಕೆ ಸಾರುವುದರಲ್ಲಿ ನಾವು ಸ್ಪೋಕ್ಸ್ ಮ್ಯಾನ್ಗಳಾಗಿ ಮಾರ್ಪಡಬೇಕು, ಮಿಷನರಿಗಳಾಗಿ ಮಾರ್ಪಡಬೇಕು. ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀನ್ ದುರ್ವಾರ್ತೆಯನ್ನ ಸಾರ್ತಾ ಇಲ್ಲ, ಯಾರನ್ನೋ ದೌರ್ಜನ್ಯ ಮಾಡುವಂತ ವಾರ್ತೆಯನ್ನ ಸಾರ್ತಾ ಇಲ್ಲ, ಯಾರನ್ನೋ ಕೀಳಾಗಿ ಮಾತನಾಡುವಂತ ಮಾತುಗಳನ್ನ ಸಾರ್ತಾ ಇಲ್ಲ, ಯಾರನ್ನೋ ಕಟ್ಟಿಯಾಗುವಂತ ಮಾತುಗಳನ್ನ ಸಾರ್ತಾ ಇಲ್ಲ. ನೀನ್ ಸಾರ್ತಾ ಇರುವಂತದ್ದು ಜನರು ಸತ್ಯವಾಗಿ ನಡೆಯುವುದಕ್ಕಾಗಿ, ದೇವರು ಹೇಳಿರುವಂತ ಮಾರ್ಗದರ್ಶನಗಳಲ್ಲಿ ಜನರು ನಡೆಯುವುದಕ್ಕಾಗಿ. ಈ ದೇಶದ ಜನರು ನಾವು, ಭಾರತ ದೇಶದ ಜನರು ನಾವು, ನಾವೆಲ್ಲರೂ ಕೂಡ ಭಾರತ ದೇಶದ ಜನರು. ಸುವಾರ್ತೆಯನ್ನ ಸಾರ್ಲಿಕ್ಕೆ ಯಾವ ಅಡ್ಡಿಯೂ ಇಲ್ಲ. ಸುವಾರ್ತೆಯನ್ನ ಸಾರು. ಎಷ್ಟೋ ಜನರು ಇವತ್ತು ದುರ್ವಾರ್ತೆಗಳನ್ನ ಸಾರ್ತಾ ಇರುವಂತ ಪ್ರಪಂಚದಲ್ಲಿ ಶುಭವಾರ್ತೆ ಸಾರುವಂತ ಜನರು ಬೇಕು. ಸಮಾಜ ಕಟ್ಟುವುದಕ್ಕೆ ಶುಭ ಸಮಾಚಾರವನ್ನು ಸಾರುವಂತ ಜನರು ಬೇಕು. ಸ್ವಸ್ಥ ಸಮಾಜ ಕಟ್ಟುವುದಕ್ಕಾಗಿ ಶುಭ ವರ್ತಮಾನವನ್ನು ಸಾರುವಂತ ಜನರು ಬೇಕು. ಜನರಾಗೆ ಭಯದಿಂದ, ಭಯದಲ್ಲಿ ಜೀವಿಸ್ತಾ ಇರುವಂತ ಜನರಿಗೆ ಭಯಪಡಬೇಡ, ಧೈರ್ಯವಾಗಿರುವಂತ ಸಾರುವಂತ ದೈವಿಕ ಜನರು ಬೇಕು. ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸ್ತಾ ಇರುವಂತ ಜನರಿಗೆ ದುರ್ವಾರ್ತೆಗಳನ್ನ ಕೇಳಿಸಿಕೊಂಡು 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 ನಿರುತ್ಸಾಹಕರಾಗಿ, ನಿರಾಸರಾಗಿ, ಜಿಪ್ಸೆಯಲ್ಲಿ ಜೀವಿಸ್ತಾ ಜೀವನವೇ ಬೇಡ ಅಂತ ಹೇಳ್ತಾ ಇರುವಂತವ್ರಿಗೆ ಇಗೋ ನನ್ನ ಬೈಬಲ್ ಹೇಳ್ತದೆ, ಯೇಸು ಹೇಳ್ತಾ ಇದ್ದಾನೆ, ನಿನ್ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳುವುದಕ್ಕಾಗಿ ಶುಭವರ್ತಮಾನ ಸಾರುವಂತ ಜನರು ಬೇಕು. ಮಿಷನರಿಗಳು ಬೇಕೇ ಬಂತು. ಯಾಕೆ ಭಯಪಟ್ಟು ಕುತ್ಕೊಂಡಿದ್ದೇವೆ? ಯಾಕೆ ಹಿಂಸಾದಿ ಕುತ್ಕೊಂಡಿದ್ದೇವೆ? ಯಾಕೆ ನಾವು ಬಚ್ಚಿಟ್ಕೊಳ್ತಾ ಇದ್ದೇವೆ? ಯೇಸು ಹೇಳಿದ್ದು ಹೋಗಿರಿ ಲೋಕದ ಕಟ್ಟ ಕಡೆವರೆಗೂ ಸುವಾರ್ತೆಯನ್ನ ಸಾರ್ರಿ. ಸುವಾರ್ತೆ ಅಂದ್ರೆ ದಟ್ ಇಸ್ ದ ಗುಡ್ ನ್ಯೂಸ್ ಟು ದ ವರ್ಲ್ಡ್. ಅದು ಪ್ರಪಂಚಕ್ಕೆ ಒಂದು ಶುಭ ವಾರ್ತೆ.
ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನವೇ, ನಾವು ಎಲ್ಲಿ ಕುಳಿತುಕೊಂಡಿದ್ದೇವೆ? ಸಂವಿಧಾನದಲ್ಲಿ ಒಂದು ಮಾತು ಹೇಳ್ತದೆ, ಸಂವಿಧಾನದ ಪೀಠಿಕೆಯಲ್ಲಿ ಒಂದು ಮಾತು ಈ ರೀತಿಯಾಗಿ ಬಂದಿದೆ, ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ. ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತ ದೇಶದಲ್ಲಿ ಮಿಷನರಿಗಳು ಅಂದ್ರೆ ಏನು, ಯಾರನ್ನು ಕೊಳ್ಳೆ ಹೊಡೆಯುವಂತವರಲ್ಲ. ಮಿಷನರಿಗಳು ಅಂದ್ರೆ ಏನು, ಯಾರು ತಲೆ ಹೊಡೆಯುವಂತವರಲ್ಲ. ಮಿಷನರಿಗಳಂದ್ರೆ ಯಾರು ಯಾರನ್ನೋ ಸುಳ್ಳು ದಾರಿ ನಡೆಸುವಂತವರಲ್ಲ. ಮಿಷನರಿಗಳಂದ್ರೆ ಏನು, ದಂಧೆ ನಡೆಸುವಂತವರಲ್ಲ. ಮಿಷನರಿಗಳಂದ್ರೆ ಏನು, ಪ್ರೀತಿ ಸಾರುವಂತವರು, ಕರುಣೆ ಸಾರುವಂತವರು, ಈ ಸಮಾಜಕ್ಕೆ ಏನ್ ಬೇಕೋ ಅದನ್ನು ಸಾರುವಂತವರೇ ಮಿಷನರಿಗಳು. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರು 2022 ವರ್ಷಗಳ ಹಿಂದೆ ಯಾವ ಸಮಾಧಾನವನ್ನು ಸಾರಿದ್ರು, ಆ ಸಮಾಧಾನದ ಎಂಬ ಶುಭ ಸಮಾಚಾರವನ್ನು ಸಾರುವುದಕ್ಕಾಗಿ ಕರ್ತ ನಮ್ಮ ನೇಮಿಸಿದ್ದಾನೆ. ಶುಭ ಸಮಾಚಾರ ಇವತ್ತು ಸಮಾಜಕ್ಕೆ ಬೇಕು, ಸಮಾಧಾನವೆಂಬ ಶುಭ ಸಮಾಚಾರ ಇವತ್ತು ದೇಶಕ್ಕೆ ಬೇಕು, ಶುಭ ಸಮಾಚಾರವೆಂಬ ಸಮಾಧಾನದ ಮಾತುಗಳು ಇವತ್ತು ಜನರಿಗೆ ಬೇಕು. ಯಾಕೆಂದ್ರೆ ಜನರು ಕಂಗೆಟ್ಟು ಹೋಗಿದ್ದಾರೆ, ಜನರು ಮೋಸದಲ್ಲಿದ್ದಾರೆ, ಜನರು ವಂಚನೆಗೆ ಒಳಗಾಗಿ, ದುಃಖಗಳಿಗೆ ಒಳಗಾಗಿ, ದೌರ್ಜನ್ಯಗಳಿಗೆ ಒಳಗಾಗಿ ಯಾವುದೋ ಶುಭ ಸಮಾಚಾರಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಆ ಶುಭ ಸಮಾಚಾರವನ್ನು ಸಾರುವಂತ ವ್ಯಕ್ತಿಗಳು ನಾವಲ್ಲವ? ಆ ಶುಭ ಸಮಾಚಾರವನ್ನು ಸಾರುವಂತ ವ್ಯಕ್ತಿಗಳು ನೀನು ನಾವಲ್ಲವ? ಶುಭ ಸಮಾಚಾರವನ್ನ ಸಮಾಧಾನವೆಂಬ, ಸಂತೋಷವೆಂಬ ಶುಭ ಸಮಾಧಾನವನ್ನ ಸಾರುವಂತ ದೈವಿಕ ಜನರು ನಾವಲ್ಲವ? ಸಂವಿಧಾನ ನಮಗೆ ಹಾಕೊಟ್ಟಿದೆ, ಸಂವಿಧಾನ ನಮಗೆ ಎಲ್ಲಾ ರೀತಿಯಾದಂತ ಹಕ್ಕುಗಳನ್ನು ಕೊಟ್ಟಿದೆ. ಸಂವಿಧಾನದಲ್ಲಿ ಆರ್ಟಿಕಲ್ 19 ಈ ರೀತಿ ಹೇಳ್ತದೆ, ಅದು ನಮ್ಮ ಜನ್ಮ ಸಿದ್ಧ ಹಕ್ಕು. ನೀನು ನಾವ ಈ ದೇಶದಲ್ಲಿ ಹುಟ್ಟಿದ್ದೇವೆ, ಈ ದೇಶ ನಿನ್ನದು ನನ್ನದು, ನಾವು ಈ ದೇಶದವರು. ಭಾರತ ದೇಶ ಅತ್ಯದ್ಭುತವಾದ ದೇಶ, ಭಾರತ ದೇಶ ಅತಿ ಶ್ರೇಷ್ಠವಾದ ದೇಶ, ಭಾರತ ದೇಶ ಉತ್ತುಂಗದಲ್ಲಿ ವಾಸಿಸ್ತಾ ಇರುವಂತ, ಉತ್ತುಂಗದಲ್ಲಿ ಕಲಶದೋಪಾದಿಯಲ್ಲಿ ಮೆರಗುತ್ತಾ ಇರುವಂತ ಒಂದು ಅತ್ಯದ್ಭುತವಾದಂತ ದೇಶ. ಇಂಥ ದೇಶದಲ್ಲಿ ಸೇವೆಗಾಗಿ ಕರೆಯಲ್ಪಟ್ಟಿರುವಂತ ನಾವುಗಳು ಭಾಗ್ಯವಂತರು. ಇಂಥ ನಮ್ಮ ದೇಶದ ಜನರಿಗೆ ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನೇಮಿಸಲ್ಪಟ್ಟಿರುವಂತ ನಾವು ಅತಿ ಶ್ರೇಷ್ಠವಾದವರು, ಭಾಗ್ಯವಂತರು. ನಮ್ಮ ದೇಶವು ಶ್ರೇಷ್ಠವಾದದ್ದು. ಈ ಶ್ರೇಷ್ಠವಾದ ದೇಶದಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನೇಮಿಸಲ್ಪಟ್ಟಿರುವಂತ ನಾವು ಭಾಗ್ಯವಂತ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನರೇ, ಸಂವಿಧಾನದ ಪೀಠಿಕೆಯಲ್ಲಿ ಈ ರೀತಿ ಬಂದಿದೆ, ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ. ಸಂವಿಧಾನ ಅಂತಂದ್ರೆ ಜಸ್ಟಿಸ್, ಲಿಬರ್ಟಿ ಅಂಡ್ ಈಕ್ವಾಲಿಟಿ. ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕ್ಸ್, ದ ಲಿಬರ್ಟಿ ಆಫ್ ದೋ ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ನಿನಗೆ ಹಕ್ಕು ಕೊಟ್ಟಿದೆ ಈ ದೇಶ ಆರ್ಟಿಕಲ್ 19 ಪ್ರಕಾರವಾಗಿ. ಆರ್ಟಿಕಲ್ 19 ಅನ್ನೋದು ನಿನ್ನ ಜನ್ಮ ಸಿದ್ಧ ಹಕ್ಕು, ನೀನು ಹುಟ್ಟಿದಾಗಲೇ ನಿನಗೆ ಅಧಿಕಾರ ಸಿಕ್ಕಿದೆ. ನಾವು ಕ್ರೈಸ್ತರಾಗಿ ಅಥವಾ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳುವಂಥದ್ದು ಯಾವಾಗ ನಮಗೆ ಜ್ಞಾನ ಬಂದು, ವಿವೇಕ ಬಂದು, ಯೋಹಾನ್ ಬರೆಸುವಾರ್ತೆ 1:12 ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡ್ರು ಅಂದ್ರೆ ಆತನ ಹೆಸರ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಅಂದ್ರೆ ಯಾವಾಗ ನಾವು ಅದರ ಮೇಲೆ ನಂಬಿಕೆ ಇಟ್ಟಿವೋ ಅವಾಗ ನಾವು ದೇವರ ಮಕ್ಕಳಾಗ್ತೇವೆ. ಆದ್ರೆ ಈ ದೇಶ ಸಂವಿಧಾನ ನಮಗೆ, ನೀನು ಈ ದೇಶದಲ್ಲಿ ನಿನ್ನ ತಾಯಿಯ ಗರ್ಭದಿಂದ ಹೊರಗಡೆ ಬಂದ ಮೊಟ್ಟ ಮೊದಲ ಕ್ಷಣದಿಂದಲೇ ಒಂದು ಅಧಿಕಾರವನ್ನು ಕೊಟ್ಟಿದೆ, ಒಂದು ರೈಟ್ಸ್ ಕೊಟ್ಟಿದೆ. ದಟ್ ಈಸ್ ಯುವರ್ ಫಂಡಮೆಂಟಲ್ ರೈಟ್ಸ್. ನೀನ್ ಸುವಾರ್ತೆಯನ್ನ ಸಾರುವುದಕ್ಕೂ ಮಾತ್ರವಲ್ಲದೆ ನೀನು ಪ್ರೊಫೆಸ್ ಮಾಡುವುದಕ್ಕೂ ಮಾತ್ರವಲ್ಲದೆ ನಿನ್ನ ಜನರಿಗೆ ನಿನ್ನ ನಂಬಿಕೆಯನ್ನ, ನಿನ್ನ ಬಿಲೀಫ್ ಅನ್ನ, ನಿನ್ನ ಫೇತ್ ಅನ್ನ ಹೇಳ್ಕೊಳ್ಳೋದಕ್ಕೂ ನಿನ್ಗೆ ಅಧಿಕಾರ ಇದೆ. ಯು ಹ್ಯಾವ್ ಅಥಾರಿಟಿ ದಟ್ ವಿಚ್ ಇಸ್ ಗಿವನ್ ಬೈ ಅವರ್ ದ ವ್ಯಾಲ್ಯೂಯಬಲ್ ಕಾನ್ಸ್ಟಿಟ್ಯೂಷನ್. ನಮ್ಮ ಅಮೂಲ್ಯವಾದಂತಹ ಕಾನ್ಸ್ಟಿಟ್ಯೂಷನ್ ಮೂಲಕವಾಗಿ ನಿನಗೆ ಅಧಿಕಾರವನ್ನು ಕೊಟ್ಟಿದೆ. ನಿನ್ನ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ತಿಳ್ಕೊಂಡ್ರೆ ನೀನು ಈ ದೇಶದವನಂತ ಮೊದಲನೇದಾಗಿ ತಿಳ್ಕೊಳ್ಬೇಕು. ನಾನು ನೀನು ಭಾರತ ದೇಶದವರು. We are the people of India. The constitution quotes that we are the people of India. The constitution is not quoting that is we are Christian, we are Hindu, we are Muslims, we are Jain, not. It is quoting like this, it is written that is we are the people of India. Religious is secondary. The first thing is in the constitution is we are the people of India. ಹಾಗಾದ್ರೆ ನೀನು ಸುವಾರ್ತೆಯನ್ನು ಸಾರುವುದಕ್ಕೆ ಯಾಕೆ ಹಿಂಜರಿತಾ ಇದ್ದೀನಿ? ದೇಶದಲ್ಲಿ ಹಿಂಸೆಗಳಿದೆ, ದೇಶದಲ್ಲಿ ಸಂಕಟ ಇದೆ. ಮಿಷನರಿ ವರ್ಕ್ ಇಸ್ ನಾಟ್ ಎ ಕಂಫರ್ಟಬಲ್ ಲೈಫ್. ಎಷ್ಟೋ ಜನರು ಇವತ್ತು ಕಾಲಘಟ್ಟಗಳು ಮಾರಿ ಹೋಯಿತು. ಕಾಲಘಟ್ಟಗಳು ಮಾರ ಬದಲಾಗುತ್ತಾ ಬರ್ತಿರುವಾಗ ಮಿಷನರಿ ವರ್ಕ್ ಅಂತಂದ್ರೆ ಕಾರ್ಗಳು ಇರಬೇಕು, ಮಿಷನರಿ ವರ್ಕ್ ಅಂದ್ರೆ ಬಿಲ್ಡಿಂಗ್ ಗಳು ಇರಬೇಕು, ಮಿಷನರಿ ವರ್ಗಗಳಂದ್ರೆ ಕಂಫರ್ಟ್ ಲೈಫ್ ಇರಬೇಕು. ಮಿಷನರಿ ಲೈಫ್ ಅಂತಂದ್ರೆ ಯೇಸು ಹೇಳಿದ್ದು ಹೋಗಿರಿ ಲೋಕದ ಕಟ್ಟ ಕಡೆವರೆಗೂ ಸುವಾರ್ತೆಯನ್ನು ಸಾರಿ, ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳಿದ್ರು.
ಲೋಕದ ಕಟ್ಟ ಕಡೆವರೆಗೂ ಈ ಲೋಕ ನಾಶವಾದರೂ ಕಡೆಯವರೆಗೂ ನಾವು ಮುಂಚುತ್ತಾ ಇರ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಇವತ್ತು ನಾವು ಮಿಷನರಿ ವರ್ಕ್ಗಳನ್ನ ಮಾಡಬೇಕಾಗಿದೆ, ನಾವು ಶ್ರೇಷ್ಠವಾದ ಕಾರ್ಯಗಳು ಮಾಡಬೇಕಾಗಿದೆ, ನಾವು ಅದ್ಭುತ ಕಾರ್ಯಗಳು ಮಾಡಬೇಕಾಗಿದೆ, ನಾವು ಕರ್ತನ ವಾಕ್ಯನ ಸಾರಬೇಕಾಗಿದೆ. ಯೇಸು ಕ್ರಿಸ್ತನ ಮಾತುಗಳು ಸಮಾಜಕ್ಕೆ ತೊಂದರೆ ಕೊಡುವಂತದ್ದಲ್ಲ, ಯೇಸು ಕ್ರಿಸ್ತನ ಮಾತುಗಳು ಸಮಾಜಕ್ಕೆ ಈ ದೇಶಕ್ಕೆ ಮಾರಕವಾದದ್ದಲ್ಲ, ಬದಲಾಗಿ ಮನುಷ್ಯನನ್ನ ಬದಲಾಯಿಸುವಂಥದ್ದು, ಮನುಷ್ಯನ ಆಂತರಿಕ ಜೀವಿತವನ್ನ ಬದಲಾಯಿಸುವಂಥದ್ದು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 25ರಲ್ಲಿ ಈ ರೀತಿಯಾಗಿ ಬಂದಿದೆ, ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ದ ಫ್ರೀಡಮ್ ಆಫ್ ರಿಲೀಜಿಯಸ್ ಫ್ರೀಡಮ್ ಆಫ್ ರಿಲೀಜಿಯನ್ ಅಲ್ಲಿ ಈ ರೀತಿಯಾಗಿ ಬಂದಿದೆ, ಮೊಟ್ಟ ಮೊದಲನೇದಾಗಿ ಫ್ರೀಡಮ್ ಆಫ್ ಕಾನ್ಶಿಯನ್ಸ್, ನಮಗೆ ನಿನ್ನ ಮನಸ್ಸಾಕ್ಷಿಗೆ ತಕ್ಕಂತ, ನಿನ್ನ ಮನಸ್ಸಾಕ್ಷಿಗೆ ಯಾವುದು ಒಪ್ಪುತ್ತೋ, ಮನುಷ್ಯ ನಿನ್ನ ಮನಸ್ಸಾಕ್ಷಿಗೆ ಯಾವ್ದು ಸರಿ ಅನ್ಸುತ್ತೋ, ನಿನ್ನ ಮನಸ್ಸಾಕ್ಷಿಗೆ ಯಾವುದು ಸರಿ, ಯಾವುದು ಯಾವ ನಂಬಿಕೆನ ಅನುಸರಿಸಬೇಕು, ಯಾವ ದೇವರನ್ನು ಅನುಸರಿಸಬೇಕಂತ ಅನಿಸುತ್ತೋ ಅದನ್ನು ಅನುಸರಿಸುವಂತಹ ಹಕ್ಕು ಅಧಿಕಾರ ಆ ಒಂದು ರೈಟ್ಸ್ ಅನ್ನ ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿದೆ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ಮಿಷನರಿ ವರ್ಕ್ಗಳು ಕಂಫರ್ಟಬಲ್ ಲೈಫ್ ಅಲ್ಲ. ಮಿಷನರಿಗಳು ಅನೇಕ ಜನರು ಸುವಾರ್ಥಿಕರಾಗಿ ಕರ್ತನ ಸೇವೆಯನ್ನು ಮಾಡಿದಂತಹ ಒಂದು ಶ್ರಮೆಗಳನ್ನು ಅನುಭವಿಸಿದ್ದಾರೆ, ರಕ್ತದ ಮಡಿಲಿನಲ್ಲಿದ್ದು ಸೇವೆಗಳನ್ನು ಮಾಡಿದ್ದಾರೆ, ಹಸಿವಿನಿಂದ ಸೇವೆ ಮಾಡಿದ್ದಾರೆ, ತಿನ್ನುವುದಕ್ಕೆ ಊಟ ಕೊಡದೆ ಕುಟುಂಬದಸ್ಥರೆಲ್ಲರೂ ಹೊರಗಡೆ ಹಾಕಿದಾಗ ಕ್ರಿಸ್ತನೇ ಬೇಕೆಂಬುದಾಗಿ ತೀರ್ಮಾನಿಸಿ ಕ್ರಿಸ್ತನನ್ನ ಸಾರಿದಂತ ಜನರು ನಮ್ಮ ಕಣ್ಣು ಮುಂದಿದ್ದಾರೆ. ಸಾಧು ಸುಂದ ಸೈನ್ ಉತ್ತಮನಾದಂತ ದೇವರು. ಇವತ್ತು ಏನು ಮಿಷನರಿ ಸೇವೆ ನೋಡ್ತಾ ಇದ್ರು, ದಟ್ ಇಸ್ ಡೂಪ್ಲಿಕೇಟ್. ಇವತ್ತು ಯಾವ ಮಿಷನರಿ ವರ್ಕ್ ನೀವು ನೋಡ್ತಾ ಇದೆಯೋ, ಕಾರ್ ಇರಬೇಕು, ಬಂಗಲೆ ಇರಬೇಕು, ಐಶ್ವರ್ಯ ಇರಬೇಕು, ಜೇಬು ತುಂಬಾ ಹಣ ಇರಬೇಕಂತ ನೋಡ್ತಾ ಇದೆಯೋ, ದಿಸ್ ಇಸ್ ದ ಮಾಡರ್ನ್ ಮಿಷನರಿ ಲೈಫ್. ನನಗೆ ಮಾಡರ್ನ್ ಮಿಷನರಿ ಲೈಫ್ ಆಗೋದು ಬೇಡ, ನನಗೆ ಕ್ರಿಸ್ತನು ನನಗೆ ಕೊಟ್ಟಿರುವಂತಹ ಆ ಮಿಷನರಿ ವರ್ಕ್ ನಮ್ಮ ಮಾಡಿ, ದೇವನಿಗೆ ಕೊಟ್ಟಿರುವಂತಹ ಮಿಷನರಿ ವರ್ಕ್ ನಮ್ಮ ಮಾಡಿ. ತ್ಯಾಗದಿಂದ ದೇವರ ಸೇವೆ ತ್ಯಾಗದಿಂದ ಇರಬೇಕು. ಎಷ್ಟು ಜನರು ಇವತ್ತು ಸುವಾರ್ತೆಗಳನ್ನು ಸಾರ್ಲಿಕ್ಕೆ ಹೆದರ್ತಾ ಇದ್ದೇವೆ, ದೇಶ ಅನೇಕ ಕಾಲ ಕಟ್ಟಲೆಗಳನ್ನು ತರ್ತಾ ಇದೆ, ಕಾನೂನುಗಳನ್ನು ತರ್ತಾ ಇದೆ. ಸ್ವಾಮಿ ಇದು ನನ್ನ ದೇಶ, ತರಲಿ ಕಾನೂನು ತರೋದು ಅವ್ರ ಕರ್ತವ್ಯ, ಮಾತ್ರವಲ್ಲದೆ ಅನೇಕ ನಿಯಮಗಳನ್ನು ತರುವಂಥದ್ದು ಅವ್ರ ಕರ್ತವ್ಯ. ನಿಯಮಗಳನ್ನ ತರುವವನು ತರಲಿ, ಕಾನೂನುಗಳನ್ನು ತರುವವನು ತರಲಿ, ಯಾಕೆಂದ್ರೆ ನನ್ನ ದೇವರು ನನಗೆ ಭೂಮಿ ಆಕಾಶಗಳ ನಿರ್ಮಾಣ ಮಾಡಿದಂತ ದೇವರು ನನಗೆ ಹೇಳಿದ್ದಾನೆ. ಈ ದೇಶದಲ್ಲಿ ಕೇವಲ ಕಾನೂನುಗಳು ನಿಯಮಗಳು ಮನುಷ್ಯನ ಜ್ಞಾನಕ್ಕೂ ವಿವೇಕಕ್ಕೂ ತಕ್ಕಂತೆ ಅವನು ಮಾಡ್ಕೊಂಡು ಹೋಗ್ತಲೇ ಇರ್ತಾನೆ. ಆದ್ರೆ ನನಗೆ ಕೊಟ್ಟಿರುವಂತ ಸೇವೆ, ನನಗೆ ಕೊಟ್ಟಿರುವಂತ ಆ ಒಂದು ಕಾರ್ಯ ಭೂಮಿ ಆಕಾಶಗಳ ನಿರ್ಮಾಣ ಮಾಡಿದಂತ ದೇವಾದಿದೇವನು. ಈ ಲೋಕದ ಅಧಿಕಾರ ಮನುಷ್ಯನು ಅಧಿಕಾರ ಪಡ್ಕೊಂಡು ಉಸಿರೋಗಿದ ತಕ್ಷಣ ಅವನ ಅಧಿಕಾರ ಮುಗಿದೋಗುತ್ತೆ. ಆದ್ರೆ ನನಗೆ ಅಧಿಕಾರ ಕೊಟ್ಟ ಆತನು ಯುಗಾಂತರಗಳಲ್ಲಿ ವಾಸಿಸುವ ಆತನು, ಯುಗಾಂತರಗಳಲ್ಲಿ ಜೀವಿಸುವ ಆತನು, ಯುಗಾಂತರಗಳಲ್ಲಿ ನಿಲ್ಲುವ ಆತನು, ಯುಗಾಂತರಗಳಲ್ಲಿ ನನ್ನೊಂದಿಗೆ ಇರುವ ಆತನು, ಯುಗಾಂತರಗಳಲ್ಲಿಯೂ ನನ್ನೊಂದಿಗೆ ನನ್ನ ಬಲಗಡೆಯಲ್ಲಿ ನಿಂತು ನನ್ನ ಸೇವೆಯೊಂದಿಗಿದ್ದು ನನ್ನ ಸಭೆಯೊಂದಿಗಿದ್ದು ನನ್ನ ಕುಟುಂಬದೊಟ್ಟಿಗಿದ್ದು ನನ್ನ ನಡೆಸುವ ಆತನು ಶಕ್ತನು. ಯಸ್ ಇಸ್ ದ ಕಿಂಗ್ ಆಫ್ ಕಿಂಗ್, ಆತ ನಿರಂತರ ರಾಜನು. ಕೇವಲ ಅಧಿಕಾರ ಪಡ್ಕೊಂಡು ಅಧಿಕಾರ ನಡೆಸಿ ಮಣ್ಣಿಗೆ ಮಣ್ಣಾಗಿ ಹೋಗಿ ಮುಗಿದೋಗುವಂತ ಅಧಿಕಾರ ಅಲ್ಲ, ನಿರಂತರವಾಗಿ ಅಧಿಕಾರ ಪಡ್ಕೊಂಡವನು. ಆತನೇ ಹೇಳ್ತಾ ಇದ್ದ, ನಾನು ಭೂಮಿ ಆಕಾಶಗಳ ನಿರ್ಮಾಣ ಮಾಡಿದವನಪ್ಪ, ಯಾಕೆ ಮನುಷ್ಯನ ಕಟ್ಟಳೆಗಳು ನಿಯಮಗಳು ಇರಲಿ, ಆಯಾ ದೇಶಕ್ಕೆ ಆಯಾ ನಿಯಮಗಳು ಆಯಾ ಕಾನೂನುಗಳು ಇದ್ದೇ ಇರ್ತವೆ, ನಡ್ಕೊಂಡು ಹೋಗ್ತಾ ಇರ್ತವೆ. ಬಟ್ ನಿನ್ನ ನಿರಂತರವಾದಂತ ದೇವರು, ಶುಭ ಸಮಾಚಾರವನ್ನು ಸಾರುವುದಕ್ಕೆ ನಿಯಮಗಳಿಲ್ಲ, ಶುಭ ಸಮಾಚಾರವನ್ನು ಸಾರುವುದಕ್ಕೆ ಕಟ್ಟುಗಳಿಲ್ಲ. ನಿನ್ನ ಶುಭ ಸಮಾಚಾರವನ್ನು ಒಳ್ಳೆ ಸಮಾಚಾರ ಜನರು ಸಾರುವುದಕ್ಕೆ ಯಾವ ಕಟ್ಟಲೆಗಳು ಇಲ್ಲ. ಕಳ್ಳತನ ಮಾಡಬೇಡ, ಕಳ್ಳತನ ಮಾಡಿ 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 ಮೋಸದಲ್ಲಿ ಬಿದ್ದೋಗಿರುವಂತ ವ್ಯಕ್ತಿಗೆ ಕಳ್ಳತನ ಮಾಡಬೇಡ ಅಂತ ಹೇಳುವಂಥದ್ದು ಒಳ್ಳೇದಾ ಕೆಟ್ಟದ? ನೀನು ಈ ಲೋಕದಲ್ಲಿ ಯಾರಿಗಾದ್ರೂ ಕೆಟ್ಟದ್ದು ಹೇಳ್ಕೊಟ್ರೆ, ಯಾರನ್ನಾದ್ರೂ ಇನ್ನೊಬ್ಬರಿಗೆ ಕೆಟ್ಟ ಭಾಷಣಗಳನ್ನ ಮಾಡಿ ಮತ್ತೊಬ್ಬರು ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡೋದಕ್ಕೆ ನೀನು ಪ್ರೇರೇಪಿಸಿದ್ರೆ ನೀನು ಭಯ ಪಡಬೇಕು. ಆದ್ರೆ ನೀನು ಒಳ್ಳೇದನ್ನ ಮಾಡಿದ್ರೆ, ಕಾನೂನು ಬಾಹಿರವಾಗಿ ನಡೆಯುವಂತ ವ್ಯಕ್ತಿಗಳಿಗೆ ಅದು ಕಾನೂನು ಬಾಹಿರಪ್ಪ, ಈ ದೇಶದ ಕಾನೂನಿಗೆ ವಿರುದ್ಧಪ್ಪ, ಈ ದೇಶದ ಕಾನೂನಿಗೆ ಸರಿ ಇಲ್ಲಪ್ಪ, ಇದ್ರ ಪ್ರಕಾರ ನಡಿಯಪ್ಪ, ಸಮಾಜದಲ್ಲಿ ಈಗ ನಡಿ, ಸಮಾಜದಲ್ಲಿ ಜೀವಿಸು, ನಿನ್ನ ಕುಟುಂಬವನ್ನ ಸರಿಯಾದ್ರಲ್ಲಿ ಸಾಕು, ನಿನ್ನ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಸಾಕು, ನಿನ್ನ ಮಕ್ಕಳಿಗೆ ಪೋಷಣೆ ಕೊಡು, ನಿನ್ನ ಮಕ್ಕಳಿಗೆ ಸರಿಯಾದ ಊಟ ಕೊಡು ಅಂತ ಹೇಳುವಂಥದ್ದು ಶುಭ ಸಮಾಚಾರ. ಇದನ್ನ ಹೇಳೋದಕ್ಕೆ ಯಾಕೆ ಭಯ ಪಡ್ತಾ ಇದ್ದೀನಿ? ಯೇಸು ಕ್ರಿಸ್ತನು ಶುಭ ಸಮಾಚಾರವನ್ನು ಸಾರುವುದಕ್ಕೆ ನಮ್ಮನ್ನು ಪ್ರೇರೇಪಿಸಿದ ಆತನು, ಸಮಸ್ವಸ್ಥ ಸಮಾಜವನ್ನು ಕಟ್ಟಲಿಕ್ಕೆ ನಮ್ಮನ್ನು ನೇಮಿಸಿದ ಆತನು. ಮಿಷನರಿಗಳಾದಂತ ನಾವುಗಳು, ಸುವಾರ್ತಿಕರಾದಂತ ನಾವುಗಳು, ಸೇವಕರುಗಳಾದಂತ ನಾವುಗಳು ಸಮಾಜಕ್ಕೆ ಹೇಳಬೇಕಾಗಿದ್ದನ್ನ ಹೇಳಿದ್ರೆ ಇವತ್ತು ಸಮಾಜ ಕಟ್ಟಲ್ಪಡ್ತಾ ಇತ್ತು.
ಶುಭವಾರ್ತೆಯನ್ನ ಸಾರಿರಿ. ಯಾವ ಶುಭವಾರ್ತೆ? ಆ ಯೇಸು ಕ್ರಿಸ್ತನ ಶುಭವಾರ್ತೆ. ಆ ಯೇಸು ಕ್ರಿಸ್ತನ ಯಾರು? ಸಮಾಧಾನದ ಪ್ರಭು. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನರೇ, ನಿಮ್ಮ ಜೀವಿತಗಳಲ್ಲಿ ಯಾವುದಕ್ಕೆ ಹಿಂಜರಿಬೇಕೋ ಅದಕ್ಕೆ ಹಿಂಜರಿದು, ಯಾವುದಕ್ಕೆ ಮುನ್ನಡೆ ಸಾಗಬೇಕೋ ಅದಕ್ಕೆ ಮುನ್ನಡೆ ಸಾಗಿ ದೇವರ ಸೇವೆಯನ್ನು ಮಾಡಬೇಕಲ್ವಾ? ಹಾಗಾದ್ರೆ ಇವತ್ತು ನಾವು ಬಹಳ ವಿಪರ್ಯಾಸ ಸಂಗತಿ ಏನಂದ್ರೆ, ನಾವು ಹಿಂಜರಿಬೇಕಾಗಿದ್ದು, ನಾವು ಹಿಂಜರಿದು ಹಿಂದೆ ಸರಿಬೇಕಾಗಿದ್ದು ಪಾಪವನ್ನು ನೋಡಿ ಹಿಂದೆ ಸರಿದು ಹೋಗ್ಬೇಕಾಗಿತ್ತು, ಅಸಹ್ಯತನವನ್ನು ನೋಡಿ ಹಿಂದೆ ಸರಿದು ಹೋಗ್ಬೇಕಾಗಿತ್ತು, ಕಾನೂನು ಬಾಹಿರ ಕೃತ್ಯಗಳನ್ನು ನೋಡಿ ಹಿಂದೆ ಸರಿದು ಹೋಗ್ಬೇಕಾಗಿತ್ತು, ನ್ಯಾಯಕ್ಕಾಗಿ ಮುಂದೆ ಸಾಗಬೇಕಾಗಿತ್ತು, ಸತ್ಯವನ್ನು ತಿಳಿಸುವುದಕ್ಕಾಗಿ ಮುಂದೆ ಸಾಗಬೇಕಾಗಿತ್ತು, ನಿಜ ಸತ್ಯಗಳನ್ನ ಹೇಳುವುದಕ್ಕೆ ಜನರು ಸೇವಕರುಗಳು ಮುಂದೆ ಬರಬೇಕಾಗಿತ್ತು, ಅನ್ಯಾಯಗಳನ್ನ ಗದರಿಸುವುದಕ್ಕಾಗಿ ಮುಂದೆ ಬರಬೇಕಾಗಿತ್ತು, ಯೇಸು ಕ್ರಿಸ್ತನ ಶುಭವಾರ್ತೆಯನ್ನು ಸಾರುವುದಕ್ಕಾಗಿ ಮುಂದೆ ಬರಬೇಕಾಗಿತ್ತು. ಪ್ರಿಯ ದೇವರ ಮಕ್ಕಳೇ, ಸಂವಿಧಾನ ನಮಗೆ ಬಹಳ ದೊಡ್ಡದಾದಂತಹ ಒಂದು ಕೊಡುಗೆ. ಅಂಬೇಡ್ಕರ್ ಅವರು ನೀಡಿರುವಂತ ಈ ಸಂವಿಧಾನ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದ, ಎಲ್ಲ ರೀತಿಯ ಅಧಿಕಾರ ಇದೆ. ಆರ್ಟಿಕಲ್ 19 ಅಲ್ಲಿ ಬರೆದಿದೆ, ನಮ್ಮ ಪ್ರೊಫೆಸ್ ಮಾಡ್ಲಿಕ್ಕೂ, ನಾವು ದೇಶದಲ್ಲಿ ಎಲ್ಲೇ ವಾಸ ಮಾಡ್ಲಿಕ್ಕೂ, ನಮ್ಮ ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೂ, ನಿನ್ಗೆ ಏನ್ ಅನಿಸ್ತದ ನೀನ್ ಹೇಳ್ಬೋದು. ಯೇಸು ಕ್ರಿಸ್ತನು ಸತ್ಯ ಅಂತ ಹೇಳೋದಕ್ಕೆ ನಿನ್ ಅನಿಸ್ತದ? ಯೇಸು ಕ್ರಿಸ್ತನು ಸತ್ಯ ಅಂತ ಸಾರೋದಕ್ಕೆ ನಿನ್ ಅಧಿಕಾರ ಇದೆ? ಯೇಸು ಜೀವ ಸ್ವರೂಪ ಅಂತ ಸಾರೋದಕ್ಕೆ ನಿನ್ ಅಧಿಕಾರ ಇದೆ? ಯೇಸು ಕ್ರಿಸ್ತನು ಜೀವ ಸ್ವರೂಪನು, ಅತ್ಯದ್ಭುತ ಸ್ವರೂಪನು, ನನ್ನ ದೇವರು ಸೃಷ್ಟಿಕರ್ತನು, ನನ್ನ ದೇವರು ರಾಜಾಧಿರಾಜನು, ನನ್ನ ರಕ್ಷಕನು ಎಂಬುದಾಗಿ ಹೇಳುವುದಕ್ಕೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಿನಗೆ ಅಧಿಕಾರ ಇದೆ. ದಟ್ ಈಸ್ ಯುವರ್ ಫಂಡಮೆಂಟಲ್ ರೈಟ್ಸ್. ನೋ ಒನ್ ಹ್ಯಾವ್ ರೈಟ್ಸ್ ಟು ಸ್ಟೀಲ್ ಯುವರ್ ರೈಟ್ಸ್. ನಿನ್ನ ಅಧಿಕಾರವನ್ನ, ನಿನ್ನ ಹಕ್ಕುಗಳನ್ನ ಕಿತ್ತುಕೊಳ್ಳುವುದಕ್ಕೆ ಯಾರಿಗೂ ಅಧಿಕಾರವಿಲ್ಲ. ಹಾಗಾದ್ರೆ ಸ್ವಾಮಿ ಹೇಳಿದ್ದು ಅವರು ಗೊತ್ತಿಲ್ಲದೆ ಹೇಳಿದ್ರ? ಯೇಸು ಕ್ರಿಸ್ತನಿಗೆ ಗೊತ್ತಿಲ್ಲದೆ ಹೇಳಿದ್ರ? ಆತನು ಹೋಗಿ ಲೋಕದ ಕಟ್ಟ ಕಡೆಯವರಿಗೆ ಸುವಾರ್ತೆಗೆ ಸಾರಿ ಅಂತ ಭೂಮಿ ಆಕಾಶದ ನಿರ್ಮಾಣಕ್ಕೆ ಗೊತ್ತಿಲ್ಲದೆ ಹೇಳಿದ್ರ? ಭೂಮಿ ಆಕಾಶಗಳನ್ನ ಆಡಳಿತ ಮಾಡ್ತಿರುವಂತ ದೇವರಿಗೆ ಲೋಕದ ಆಡಳಿತ ಏನಂತ ಗೊತ್ತಿಲ್ಲದೆ ಅವ್ರು ಹೇಳಿದ್ರ? ಲೋಕದ ಅಧಿಕಾರ ಎಷ್ಟಿದೆ ಅಂತ ಅವ್ರು ಗೊತ್ತಿಲ್ಲದೆ ಅವ್ರು ಹೇಳಿದ್ರ? ಎಲ್ಲದಕ್ಕೂ ಕಡಿವಾಣ ಇದೆ, ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ಸ್ ಇದೆ, ಆದ್ರೆ ಪರಲೋಕದ ದೇವರಿಗೆ ಯಾವ ಲಿಮಿಟ್ಸ್ ಇಲ್ಲ. ಈ ಲೋಕದಲ್ಲಿ ಎಲ್ಲಾ ಕಾರ್ಯಗಳಿಗೂ ಲಿಮಿಟ್ಸ್ ಇದೆ, ಆದ್ರೆ ಸಮಸ್ತವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಗೆ ಯಾವ ಲಿಮಿಟ್ಸ್ ಇಲ್ಲ. ಭಯ ಪಡಬೇಡ, ದೇವರು ನೀವು ಹೇಳ್ತಾ ಇದ್ದಾರೆ, ಹೋಗಿರಿ ಲೋಕದ ಕರ್ತ ಕಡೆಯವರಿಗೆ ಸುವಾರ್ತೆಯನ್ನ ಸಾರ. ಇದಕ್ಕೆ ನಿನಗೆ ಅಧಿಕಾರ. ಈ ಲೋಕದಲ್ಲಿ ಯಾವ ಯಾವ ಮನುಷ್ಯನಿಗೂ ಕೂಡ ಈ ಶುಭವಾರ್ತೆಯನ್ನ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇದು ಶುಭವಾರ್ತೆ, ಇದು ಜನರಿಗೆ ಸರಿಯಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಶುಭವಾರ್ತೆ, ಇದು ದುಷ್ಟನಾಗಿ ನಡೆಯುವಂತವನಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಯುವುದಕ್ಕೆ ಒಂದು ಶುಭವಾರ್ತೆ. ಹಾಗಾದ್ರೆ ಇಂಥ ಶುಭವಾರ್ತೆಯನ್ನು ಯಾಕೆ ಬಚ್ಚಿಟ್ಕೊಂಡಿದ್ದಿ? ಯಾಕೆ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದಿ? ಯಾಕೆ ನೀನ್ ಮನೆಯಲ್ಲೇ ಬಚ್ಚಿಟ್ಕೊಂಡಿದ್ದಿ? ಯಾಕೆ ಜನರಿಗೆ ಹೆದರ್ತಾ ಇದ್ದಿ? ಕಳ್ಳತನ ಮಾಡುವಂತವನಿಗೆ ಹೆದರೋದಿಲ್ಲ, ಮೋಸ ಮಾಡುವಂತವನು ಹೆದರೋದಿಲ್ಲ, ದರೋಡೆ ಮಾಡುವಂತವನು ಹೆದರೋದಿಲ್ಲ, ಈ ರೀತಿಯಾಗಿ ಕಾನೂನು ಬಾಹಿರವಾದ ಕೃತ್ಯಗಳನ್ನ ನಡೆಸುವುದಕ್ಕೆ ಹೆದರದೇ ಇರುವಂತ ವ್ಯಕ್ತಿಗಳು ಸಮಾಜದಲ್ಲಿ ನಮ್ಮ ಕಣ್ಣು ಮುಂದೆ ಇರುವಾಗ ಒಬ್ಬ ವ್ಯಕ್ತಿಗೆ, ನೋಡಪ್ಪ ಇದು ಸರಿಯಿಲ್ಲ, ಒಳ್ಳೆ ಮಾರ್ಗದಲ್ಲಿ ಹೋಗು, ಕುಡುಕತನ ಸರಿಯಿಲ್ಲ, ಅದೇ ಹಣವನ್ನ ನಿನ್ನ ಕುಟುಂಬವನ್ನ ಕುಟುಂಬಕ್ಕೆ ನಿನ್ನ ಕುಟುಂಬವನ್ನ ಸಾಕು, ನೋಡಪ್ಪ ಇದು ಕೆಟ್ಟ ಮಾರ್ಗ, ಒಳ್ಳೆ ಮಾರ್ಗದಲ್ಲಿ ಹೋಗು ಅಂತ ಹೇಳುವುದಕ್ಕೆ ನೀನ್ ಯಾಕೆ ಹೆದರಬೇಕು, ಯಾಕೆ ಭಯ ಪಡಬೇಕು? ಸಹೋದರ ಸಹೋದರಿ, ಕರ್ತ ನಿನ್ನ ಕೈಗೆ ಶುಭವಾರ್ತೆಯನ್ನ ಸಾರುವುದಕ್ಕಾಗಿ ಕೊಟ್ಟಿದ್ದಾನೆ. ನಿನ್ನ ಕೈ ಕೊಟ್ಟುವಂತ ಶುಭವಾರ್ತೆಯನ್ನ ಬಚ್ಚಿಟ್ಕೊಳ್ತಾ ಇದೀಯ. ದೇವರು ತನ್ನ ಆಳುಗಳನ್ನ ಕರೆದು ಮೂರು ಜನರನ್ನ ಕರೀತಾನೆ, ಒಬ್ಬರಿಗೆ 5 ತಲಾಂತು, ಒಬ್ಬರಿಗೆ 2 ತಲಾಂತು, ಒಬ್ಬರಿಗೆ 1 ತಲಾಂತು ಕೊಡ್ತಾನೆ. ಈ 5 ತಲಾಂತು 2 ತಲಾಂತು ಅವರು ಇನ್ನೂ ಹೆಚ್ಚು ಕೂಡಿಸಿಕೊಳ್ತಾರೆ, ಇನ್ನೂ ಹೆಚ್ಚು ಕೆಲಸವನ್ನು ಮಾಡ್ತಾರೆ. ಒಬ್ಬರು ಬಚ್ಚಿಟ್ಕೊಂಡಿರ್ತಾನೆ, ಒಬ್ಬನು ಬಚ್ಚಿಟ್ಕೊಳ್ತಾನೆ. ನಿನಗೆ ಕೊಡಲ್ಪಟ್ಟಿರುವಂತ ದೇವರ ವಾಕ್ಯ, ನಿನಗೆ ಕೊಡಲ್ಪಟ್ಟಿರುವಂತ ಜ್ಞಾನ, ನಿನಗೆ ಕೊಡಲ್ಪಟ್ಟಿರುವಂತ ತಲಾಂತು ಯಾವುದೋ ಜನರಿಗೆ ಹೆದರಿ ಶುಭವಾರ್ತೆಯನ್ನು ಸಾರುವುದಕ್ಕಾಗಿ ನೀನು ಸತ್ಯವಂತರು ಅಡಗಿಕೊಂಡ್ರೆ ಸುಳ್ಳುಗಾರ ಎದ್ದೋಳ್ತಾರೆ, ಶುಭವಾರ್ತೆಯನ್ನು ಸಾರುವವರು ಅಡಗಿಕೊಂಡ್ರೆ ದುರ್ವಾರ್ತೆಗಳನ್ನು ಸಾರುವಂತವರು ಹೆಚ್ಚಾಗ್ತಾರೆ. ಆದುದರಿಂದ ಶುಭವಾರ್ತೆ ಸಾರುವುದಕ್ಕಾಗಿ ಎದ್ದೋಳಿಡುವ, ನಮ್ಮ ಜೀವಿತಗಳ ಮುಡುಪಾಗಿ ಬಿಡುವ ಕರ್ತನು ನಮ್ಮನ್ನು ಅಭಿಷೇಕಿಸಿದ್ದಾನೆ. ಓ ಶುಭವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂಧವಾಗಿದೆ, ಶುಭವಾರ್ತೆಯನ್ನು ಸಾರುವವರ ಪಾದಗಳು ಅಂಧವಾಗಿವೆ. ಶುಭವಾರ್ತೆ ಸಾರುವಂತದ್ದು ಈಸಿ ಲೈಫ್ ಅಲ್ಲ, ಇಟ್ಸ್ ಎ ರಿಸ್ಕಿ ಲೈಫ್. ಎಷ್ಟೋ ಜನರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಎಲ್ಲ ಚೆನ್ನಾಗಿರ್ಬೇಕು, ಸೇವೆ ಮಾಡಬೇಕಾಗಿ ನನಗೆ ಎಲ್ಲ ಅನುಕೂಲಗಳು ಚೆನ್ನಾಗಿರಬೇಕು, ಆಗ
ಎಲ್ಲ ಕಾನೂನುಗಳು ಚೆನ್ನಾಗಿರಬೇಕು, ಎಲ್ಲ ಜನರು ಚೆನ್ನಾಗಿರಬೇಕು, ಅಕ್ಕಪಕ್ಕದವರೆಲ್ಲ ಚೆನ್ನಾಗಿರಬೇಕು, ಆಮೇಲೆ ಸುವಾರ್ತೆ, ಆಮೇಲೆ ಶುಭವಾರ್ತೆ. ಅಯ್ಯ, ಈ ಪ್ರಪಂಚದಲ್ಲಿ ಯಾವುದು ಕೂಡ ಸುವಾರ್ತೆಗಾಗಿ ಶುಭವಾರ್ತೆಗಾಗಿ ಯಾವುದು ಕೂಡ ಸರಿಯಾಗಿ ನಿಮಗೆ ಸ್ಪಂದಿಸೋದಿಲ್ಲ. ನೀನ್ ತಿಳ್ಕೊಳ್ಬೇಕಾಗಿದ್ದ ಸತ್ಯ ಏನ್ ಗೊತ್ತಾ? ಈ ಪ್ರಪಂಚದಲ್ಲಿ ಸತ್ಯ ಹೇಳ್ತೀನಿ ಅಂತಂದ್ರೆ ನಿನಗೆ ಅಪೋಸೆ ಜಾಸ್ತಿ ಆಗೋದು. ನಾನು ಶುಭವಾರ್ತೆ ಸಾರ್ತೀನಿ ಅಂತಂದ್ರೆ ನಿನಗೆ ಅಪೋಸೆ ಜಾಸ್ತಿ ಆಗೋದು. ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಅಪೋಸೆ ಜಾಸ್ತಿ ಆಗೋದು. ಇಂಥ ಸಮಾಜದಲ್ಲಿ ಇದ್ದೇವೆ. ಇಂಥ ಸಮಾಜದಲ್ಲಿ ಇದ್ರೂ ಕೂಡ ಸಮಾಜವನ್ನ ಪ್ರೀತಿಸಿ, ಸಮಾಜದಲ್ಲಿರುವಂತ ಜನರನ್ನ ಪ್ರೀತಿಸಿ, ಅವರಿಗೆ ದೈವಿಕ ಕರುಣೆಯನ್ನು ಸಾರಬೇಕಾಗಿದ್ದು ನಮ್ಮ ಕರ್ತವ್ಯ. ಸಾರ್ತಾ ಇದ್ದೇವ? ಕರ್ತನು ಹೇಳಿದ ಹೋಗಿ ಲೋಕದ ಕಟ್ಟ ಕಡೆವರೆಗೂ ಶುಭವಾಗ್ತೆ ಸಾರ್. ಪ್ರಿಯ ದೇವರ ಮಕ್ಕಳೇ, ಅಡುಗೆ ಕುಳಿತಿದ್ದೇವೆ, ಅಡುಗೆ ಕುಳಿತಿದ್ದೇವೆ, ಆ ವ್ಯಕ್ತಿಯಾಗೆ ಅಡುಗೆ ಇಸ್ಕೊಳ್ತಾ ಇದ್ದೇವೆ. ಕೇವಲ 4 ಕ್ರೈಸ್ತರಿರುವಂತಹ ಜಾಗಗಳಲ್ಲಿ ಮಾತ್ರ 50 ಶುಭವಾರ್ತೆಗಳು. ಕ್ರೈಸ್ತರು ಯಾರ ರಕ್ಷಣೆ ಹೊಂದಿ ಚರ್ಚ್ಗಳು ಹೋಗ್ತಾ ಇದ್ರೆ ಅವ್ರಿಗೆ ಮಾತ್ರ ಶುಭವಾರ್ತೆಗಳು. ಎಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಹರಿದೇ ಇರುವಂತಹ ಜನರಿಗೆ ಶುಭವಾರ್ತೆ ಸಾರುವವರೆಲ್ಲಿ? ಅಂಧಕಾರದಲ್ಲಿ ಇರುವಂತವರಿಗೆ ಬೆಳಕಿನ ಬಗ್ಗೆ ಸಾರುವವರೆಲ್ಲಿ? ಅನಾರೋಗ್ಯದಲ್ಲಿ ಇರುವಂತವರಿಗೆ ಆರೋಗ್ಯದ ಬಗ್ಗೆ ಸಾರುವವರೆಲ್ಲಿ? ಕತ್ತಲೆಯ ಪ್ರಪಂಚದಲ್ಲಿ ಮಾತ್ರವಲ್ಲದೆ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಕಾರ್ಯದಲ್ಲಿ ತಪ್ಪಾಗಿ ಸಿಲುಕಿಕೊಂಡು ದುರ್ಜನರಾಗಿ ದೌರ್ಜನ್ಯಕಾರರಾಗಿ ತಮ್ಮ ಜೀವಿತಗಳನ್ನ ಕೆಡಿಸಿಕೊಂಡಿರುವಂತವರಿಗೆ ನಿನ್ ಜೀವಿತ ಕೆಡಿಸಿಕೊಂಡಿದ್ಯಪ್ಪ, ಸರಿಯಾದ ಮಾರ್ಗಕ್ಕೆ ಬಾ ಅಂತ ಹೇಳುವಂತ ಶುಭವಾರ್ತೆ ಸಾರುವಂತ ಜನರಲ್ಲಿ ವೇರ್ ಇಸ್ ಮೈ ಪೀಪಲ್? ದೇವ್ರು ಕೇಳ್ತಾ ಇದ್ದಾನೆ, ಎಲ್ಲಿ ನನ್ನ ಜನರಲ್ಲಿ, ಎಲ್ಲಿ ನನ್ನ ಸುವಾರ್ತಿಕರಲ್ಲಿ? ಎಲ್ಲಿ ಹೋದ್ರು? ಬರೀ ಕ್ರೈಸ್ತರಿಗೆ ಮಾತ್ರನಾ? ಬರೀ ಕ್ರೈಸ್ತರಿಗೆ ಮಾತ್ರನಾ? ಕ್ರೈಸ್ತರನ್ನು ಬಿಟ್ಟು ಹೊರಗಡೆ ಬರೋಣ. ಇವತ್ತು ಎಷ್ಟೋ ಜನರು ದುಃಖದಲ್ಲಿ, ವೇದನೆಯಲ್ಲಿ, ಕಣ್ಣೀರಿನಲ್ಲಿ ಇರುವಂತವ್ರಿಗೆ ಒಂದು ನಿರೀಕ್ಷೆಯ ಶುಭವಾರ್ತೆಯನ್ನು ಸಾರೋಣ. ಆದ್ರೆ ಒಂದು ಮಾತ್ರ ನೆನೆಸ್ಕೊಳ್ಳಿ, ದೇವರು ನಿನ್ನನ್ನು ಎಂದಿಗೂ ಕೈಬಿಡಲ್ಲ. ಒಂದು ಮಾತ್ರ ನೆನೆಸ್ಕೋ, ನಿನ್ನನ್ನು ಎಂದಿಗೂ ದೇವರು ಕೈಬಿಡಲ್ಲ. ನಿನ್ನನ್ನು ಎಂದಿಗೂ ದೇವರು ನಿನ್ನನ್ನು ಮರೆತು ಬಿಡಲ್ಲ. ನಿನ್ ಶುಭವಾರ್ತೆಯನ್ನು ಸಾರುವುದಕ್ಕಾಗಿ ನಿಲ್ಲು, ನಿನ್ ಪರವಾಗಿ ದೇವರು ನಿಲ್ತಾರೆ. ಶುಭವಾರ್ತೆ ಸಾರುವುದಕ್ಕಾಗಿ ಒಂದು ದೃಢ ತೀರ್ಮಾನ ತೆಗೆದುಕೋ. ಭಯದಿಂದ ಹೊರಗಡೆ ಬಾ, ಭಯಬಿಟ್ಟು ಹೊರಗಡೆ ಬಾ. ಏನಾಗುತ್ತೋ ಭಯದಿಂದ ಹೊರಗಡೆ ಬಾ. ನೀನು ಇವತ್ತು ಭಯಪಡಬೇಕಾಗಿದ್ದು ನೀನಮ್ಮ, ತಪ್ಪು ಮಾಡುವಂತವನು ಭಯಪಡಬೇಕು. ಅಯ್ಯೋ, ಶುಭವಾರ್ತೆ ನೀನ್ ಸಾರುವಾಗ ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟನಲ್ಲ ಅಂತ ತನ್ನನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಮಾರ್ಪಡಬೇಕು. ಭಯಪಡಬೇಕಾಗಿದ್ದು ನೀನಲ್ಲ, ಭಯಪಡಬೇಕಾಗಿದ್ದು ನಾನಲ್ಲ. ಈ ದೇಶ ನನಗೂ ನೀನು ಕೊಟ್ಟಿರುವಂತಹ ಸಾಂವಿಧಾನಿಕವಾದಂತ ಆ ಸಂವಿಧಾನವನ್ನ ನಾವೆಲ್ಲರೂ ಗೌರವಿಸ್ತಾ ಅದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ತಾ ಆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನು ಉಪಯೋಗಿಸಿಕೊಳ್ತಾ ಕರ್ತನ ಶುಭವಾರ್ತೆಯನ್ನು ಯಾಕೆ ಸಾರಬಾರದು? ನೀನೊಂದು ವೇಳೆ ಯೋಚಿಸ್ತಾ ಇರ್ಬೋದು, ಏನಾದ್ರೂ ಆದ್ರೆ ನನ್ನ ಕುಟುಂಬದ ಬಗ್ಗೆ ಏನು, ನನಗೇನಾದ್ರೂ ಸಮಸ್ಯೆ ಆದ್ರೆ ಹೇಗೆ, ನಾನು ಸುವಾರ್ತೆ ಸಾರ್ಲಿಕ್ಕೆ ಹೋದ ತೊಂದರೆ ಆದ್ರೆ ನಾನೇ ನಿನಗೆ ನಿದರ್ಶನ, ನಾನೇ ನಿನ್ನ ಕಣ್ಣು ಮುಂದೆ ಇದ್ದೇನೆ. ಅನೇಕ ಬಾರಿ ಅನೇಕ ಹಿಂಸೆಗಳನ್ನ ಅನುಭವಿಸ್ತಾ, ಅನೇಕ ಏಟುಗಳು ತಿನ್ನುತ್ತಾ, ಅನೇಕ ತೊಂದರೆಗಳನ್ನು ಅನುಭವಿಸ್ತಾ, ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ, ದೇವರು ನನ್ನ ಒಂದು ದಿನವೂ ಕೈ ಬಿಡಲಿಲ್ಲ. ನಿನ್ನ ಬಲದ ಮೇಲೆ ಹಾಕೊಳ್ಬೇಡ, ನಿನ್ನ ಜ್ಞಾನದ ಮೇಲೆ ಹಾಕೊಳ್ಬೇಡ, ನಿನ್ನ ಶಕ್ತಿ ಮೇಲೆ ಹಾಕೊಳ್ಬೇಡ, ದೇವರ ಬಲದ ಮೇಲೆ ಹಾಕೋ, ದೇವರ ಶಕ್ತಿ ಮೇಲೆ ಹಾಕೋ, ದೇವರ ಪವಿತ್ರಾತ್ಮನ ಬಲದೊಂದಿಗೆ ಹಾಕೋ. ಆತನೇ ನಿನ್ನ ಜೀವಿತವನ್ನ ಕಟ್ಟಲಿಕ್ಕಿದ್ದಾನೆ, ಆತನೇ ನಿನ್ನ ಬದುಕನ್ನ ಕಟ್ಟಲಿಕ್ಕಿದ್ದಾನೆ, ಆತನೇ ನಿನ್ನನ್ನು ಆಶೀರ್ವದಿಸಲಿಕ್ಕಿದ್ದಾನೆ. ಭಯಪಡಬೇಡ, ದೇವರು ನಿನ್ನನ್ನು ಎಂದಿಗೂ ಕೈಬಿಡಲ್ಲ, ನಿನ್ನೊಂದಿಗೆ ಇರ್ತಾನೆ, ನಿನ್ನ ಜೊತೆಯಲ್ಲಿ ಇರ್ತಾನೆ, ನಿನ್ನ ಕಾಪಾಡ್ತಾನೆ, ನಡೆಸ್ತಾನೆ, ನಿನ್ನ ಕುಟುಂಬವನ್ನ ಕಾಪಾಡ್ತಾನೆ. ಧೈರ್ಯವಾಗಿ ಕರ್ತನ ಸೇವೆಯನ್ನು ಮಾಡು, ಧೈರ್ಯವಾಗಿ ಮಾಡು, ಯಥಾರ್ಥವಾಗಿ ಮಾಡು, ಧೈರ್ಯವಾಗಿ ಮಾಡು, ಯಥಾರ್ಥವಾಗಿ ಮಾಡು. ನಿನ್ನಲ್ಲಿ ಮೋಸ ಇರಬಾರ್ದು, ನಿನ್ನಲ್ಲಿ ಅಸತ್ಯ ಇರಬಾರ್ದು, ನಿನ್ನಲ್ಲಿ ಅನ್ಯಾಯ ಇರಬಾರ್ದು, ನಿನ್ನಲ್ಲಿ ವಂಚನೆ ಇರಬಾರ್ದು, ನಿನ್ನಲ್ಲಿ ದೇವರಿಗೂ ಈ ಸಮಾಜಕ್ಕೂ ಕಾನೂನಿಗೂ ಮತ್ತೆ ಪರಲೋಕದ ದೇವರಿಗೂ ವಿರುದ್ಧವಾಗಿ ನಿನ್ನಲ್ಲಿ ಯಾವುದು ಇರಬಾರ್ದು. ಯಥಾರ್ಥವಾಗಿ ಮಾಡು, ಪ್ರೀತಿಯಿಂದ ಮಾಡು. ದೇವರು ನಿನಗಿರ್ತಾನೆ, ದೇವರು ನಿನ್ನನ್ನು ಕಾಪಾಡ್ತಾನೆ, ದೇವರು ನಿನ್ನನ್ನು ಶಕ್ತಿಗೊಳಿಸ್ತಾನೆ, ನಿನ್ನ ಸೇವೆಯನ್ನು ಆಶೀರ್ವಿಸ್ತಾನೆ. ಅಡಗಿಕೊಂಡಿದ್ಯಾ, ಭಯದಲ್ಲಿ ಅಡಗಿಕೊಂಡಿದ್ಯಾ, ಏನಾಗುವುದು ಅನ್ಕೊಂಡಿದ್ಯಾ? ಏನೂ ಆಗಲ್ಲ. ಯಥಾರ್ಥವಾಗಿ ಶುಭವಾರ್ತೆಯನ್ನು ಸಾರು. ಕರ್ತನ ನಿನ್ನ ಜೊತೆಯಲ್ಲಿ ಇರ್ತಾನೆ, ಕರ್ತನ ನಿನ್ನೊಂದಿಗಿದ್ದು ನಿನ್ನನ್ನು ಆಶೀರ್ವದಿಸ್ತಾನೆ. ದೇವರು ನಿಮ್ಮೆಲ್ಲರನ್ನ ಈ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ನನಗೆ ಕೊಡಲ್ಪಟ್ಟಿರುವಂತಹ ಸ್ವಲ್ಪ ಸಮಯದಲ್ಲಿ ನಾನು ಆತನ ದೈವಿಕ ಸಂದೇಶವನ್ನು ಕೊಟ್ಟಿದ್ದೇನೆ. ನಿಮ್ಮ ಹೃದಯಗಳಿಗೆ, ನಿಮ್ಮ ಹೃದಯದ ಆಳಕ್ಕೆ ಮಾತುಗಳು ಹೋಗಿದೆ ಅಂತ ತಿಳ್ಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಧೈರ್ಯ ಬಂದಿದೆ ಅಂತ ತಿಳ್ಕೊಳ್ತೇನೆ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.